ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ವಾರದಿಂದ ನಾನು ಜ್ವರಗಳ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿನ ತಿಳಿಸ್ತಾ ಬರ್ತಾ ಇದ್ದೆ. ವಾತಜ್ವರ, ಪಿತ್ತಜ್ವರ, ಕಫಜ್ವರ, ರಕ್ತಪಿತ್ತಜ್ವರ, ವಾತ ಕಫಜ್ವರ, ವಾತ ಪಿತ್ತಜ್ವರ, ಹೀಗೆ ಹಲವಾರು ವೆರೈಟೀಸ್ ಜ್ವರಗಳು ಜಗತ್ತಿನಲ್ಲಿ ಏನೇನು ವೆರೈಟೀಸ್ ಜ್ವರಗಳಿದೆಯೋ ಅದನ್ನೆಲ್ಲ ನಾನು ತಿಳಿಸ್ತಾ ಬರ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಆಗಂತಕ ಜ್ವರಗಳು ಅಂಥೇಳಿ ಒಂದು 16 ವೆರೈಟಿ ಜ್ವರಗಳಿವೆ. ಆಗಂತಕ ಜ್ವರಗಳಲ್ಲಿ ಭೂತಾವೇಶ ಜ್ವರ, ಭೀತಿ ಜ್ವರ, ಇದನ್ನೆಲ್ಲ ನಾನು ಮೊನ್ನೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಆಗಂತಕ ಜ್ವರಗಳಲ್ಲಿ ಕಾಮಜ್ವರ ಅಂತ ಹೇಳ್ತಾರೆ. ಕಾಮದ ತಾಪದಿಂದ ಬರುವಂಥ ಜ್ವರ ಕಾಮದ ಜ್ವರ, ಶೋಕಜ್ವರ ಅಂತೇಳಿ. ಇವತ್ತು ನಾನು ಎರಡು ಜ್ವರಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದು ಕಾಮ, ಸ್ತ್ರೀ ಪುರುಷರಲ್ಲಿ, ಯುವಕ ಯುವತಿಯರಲ್ಲಿ, ವೃದ್ಧರಲ್ಲೂ ಕೂಡ ಈ ಕಾಮಜ್ವರ ಅಂತ ಬರ್ತದೆ. ಇದು ಆಗಂತಕ ಜ್ವರದ ಇದು ಒಂದು ಡಿಪಾರ್ಟ್ಮೆಂಟ್. ಶೋಕಜ್ವರ ಅನ್ನೋದು ಒಂದು ಕೂಡ ಒಂದು ಇಂಪಾರ್ಟೆಂಟು. ವಯಸ್ಸಾದ ಗಂಡುಡುಗರು ಹೆಣ್ಣುಡುಗರಲ್ಲಿ ಕಾಮದ ದಾಹ ಜಾಸ್ತಿ ಆದಾಗ, ಅದನ್ನು ಸರಿಯಾದ ರೀತಿ ತಿರಿಸ್ಕೊಳ್ಳಿಲ್ಲ ಅಂತಂದಾಗ ಏನಾಗುತ್ತೆ, ರಕ್ತ ಮತ್ತು ನಮ್ಮ ಗಾಳಿ ಅಂದರೆ ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಜೊತೆ ಸೇರಿ ಅವರಿಗೆ ಈ ಕಾಮದ ಜ್ವರ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ಯುವಕ ಯುವತಿಯರಿಗೆ ಇದು ಆಗಾಗ ಬಿಟ್ಟು ಬಿಟ್ಟು ಬರುತ್ತೆ ಜ್ವರ. ಒಂದು ಹುಡುಗ ಅವಳಿಗೆ ಇಷ್ಟವಾದಂಥ ಹುಡುಗಿ ನೆನೆಸ್ಕೊಳ್ತಾನೆ, ಆದರೆ ನನಗೆ ಆ ಥರ ದೇಹ ಸುಖ ಇಲ್ಲ ಅಂತೇಳಿ ಹಲವಾರು ಬಾರಿ ಚಿಂತನೆ ಮಾಡ್ತಾನೆ. ಒಂದು ಹುಡುಗಿ ಅಷ್ಟೇ, ದೇಹ ಸುಖ ಸಿಗಬೇಕು ಸಿಕ್ಕಿಲ್ವಲ್ಲ ಅಂತೇಳಿ ಹಲವಾರು ಬಾರಿ ಆ ಒಂದು ಹುಡುಗನ ನೆನೆಸ್ಕೊಂಡು ಚಿಂತನೆ ಮಾಡುವಾಗ ಆ ಚಿಂತನೆಗೆ ಜ್ವರ ಬಂದುಬಿಡ್ತದಂತೆ, ಕಾಮಜ್ವರ. ಕಾಮಜ್ವರದ ಸಿಂಪ್ಟಮ್ಸ್ ಏನು? ಮೂಡ್ ಆಫ್, ಮೂಡೆಲ್ಲ ಆಫ್ ಆಗುತ್ತೆ, ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಈ ಕಾಮದ ಜ್ವರ ಯಾರಿಗೇ ಆಗಲಿ, ಗಂಡಸ್ಗಾಗಲಿ ಹೆಂಗಸ್ಗಾಗಲಿ ಇದ್ದಾಗ, ಪದೇ ಪದೇ ಮಲಗಿದ್ದಾಗ ಅವ್ರಿಗೆ ಕಾಮದ ಬಗ್ಗೆನೇ ಚಿಂತನೆ ಆಗಿ ಕಾಮೋದ್ರಕ ಆಗೋದು, ಶೀಘ್ರ ವೀರ್ಯಸ್ಖಲನ ಆಗೋದು, ಆ ಕಾಮದ ತಾಪಕ್ಕೆ ಒಂಥರ ಏನು ತಿಂದ್ರು ಬಾಯಿ ರುಚಿಸಲ್ಲ, ಹಸಿವಾದರೆ ಹೊಟ್ಟೆಗೆ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಬಿಡ್ತೀವಿ, ದಾಹ ಆದರೆ ನೀರು ಕುಡಿದ್ಬಿಟ್ಟು ದಾಹನ ನೀಗಿಸ್ಕೋತೀವಿ, ಸುಸ್ತು ಸಂಕಟ ಆದರೆ ಮಲ್ಕೊಂಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು, ಮಲ್ಕೊಂಡ್ಮೇಲೆ ನಮ್ಗೆ ಆರಾಮ ಅನ್ನಿಸ್ಬಿಡುತ್ತೆ, ಲವಲವಕ್ಕೆ ನಿಂತಿರ್ತೀವಿ. ಈ ಕಾಮದ ಚೇಷ್ಟೆ, ಕಾಮದ ತುಷೆ, ಕಾಮದ ದಾಹ ಸರಿಯಾದ ಟೈಮ್ಗೆ ಆಗಿಲ್ಲ ಅಂದಾಗ ಏನಾಗುತ್ತಂದರೆ ಅವ್ರಿಗೆ ನಾಲ್ಗೆ ರುಚಿ ಹೊಟ್ಟೋಗುತ್ತೆ, ಆಲಸ್ಯ, ಸೋಮಾರಿತನ, ಯಾವುದ್ರ ಮೇಲೆ ಆಸಕ್ತಿ ಇಲ್ಲ. ಒಂದೊಂದು ಸಲ ಅವ್ರಿಗೆ ಒಬ್ಬರೇ ಕೂತ್ಕೊಂಡು ಮಾತಾಡ್ತಾರೆ, ಯಾವುದೋ ಒಂದಿನ ಲೋಕದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಚಿಂತನೆ ಮಾಡ್ತಾ ಕೂತಿರ್ತಾರೆ. ಹೀಗೆ ಅಯ್ಯೋ ಇವಳು ಅವನು ನೆನೆಸ್ಕೋತಿರೋದು ಅಥವಾ ಅವನು ಇವಳ ಬಗ್ಗೆ ನೆನೆಸ್ಕೊಳ್ತಾ ಇರೋದು, ಏನೋ ಒಂದು ರೀತಿ ಒಬ್ಬರೇ ಮನೇಲಿ ರೂಮಲ್ಲಿ ಬಾಗಿಲಾಕ್ಕೊಂಡು ತನ್ನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ಕೊಳ್ಳೋ ಥರ ಚಿಂತನೆ ಮಾಡೋದು, ಈ ಥರದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಯಾವಾಗ ಅವನಿಗೆ ದುಃಖ ಆಯಿತು ಜೋರಾಗಿ ಹತ್ತಿಬಿಡ್ತಾರೆ, ಬೈಬೇಕು ಅಂದರೆ ಜೋರಾಗಿ ಬೈದ್ಬಿಟ್ಟು ಮನಸ್ಸನ್ನು ಶಾಂತಿ ಮಾಡ್ಕೊಂಬಿಡ್ತಾರೆ, ಹೊಟ್ಟೆ ಚೆನ್ನಾಗಿ ತಿಂದುಬಿಟ್ಟು ಹಸಿವನ್ನು ನೀಗಿಸ್ಕೋತಾರೆ, ದಾಹ ಆಯಿತು ಕುಡಿದ್ಬಿಡ್ತಾರೆ ನೀರು ಅಥವಾ ಕೂಲ್ ಡ್ರಿಂಕ್ಸ್ ಏನೋ ಕುಡಿದ್ಬಿಟ್ಟು ನೀಗಿಸ್ಕೋತಾರೆ. ಈ ಕಾಮದ ದಾಹ ಜಾಸ್ತಿ ಆದಾಗ ಕೋಪ ಜಾಸ್ತಿ ಆಗುತ್ತೆ, ಕಾಮ ತಿರ್ಸ್ಕೊಳಕ್ಕಾಗದಿರೋದ್ರಿಂದ ಆ ಒಂದು ಕೋಪನ ಏನು ಮಾಡ್ತೀವಿ ನಾವು ಬೇರೆಯವ್ರ ಮೇಲೆ ತಿರ್ಸ್ಕೊಳಕ್ಕೆ ಹೋಗ್ತೀವಿ ನಾವು. ಒಂದು ಈ ಹೆಂಗಸರು ಕರೆಕ್ಟಾಗಿ ಮೆನ್ಸಸ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, 2 ತಿಂಗಳಿಗೊಂದ್ಸಲ ಆಗೋದು, 3 ತಿಂಗಳಿಗೊಂದ್ಸಲ ಆಗೋದು, PCOD ಪ್ರಾಬ್ಲಮ್ಸ್ ಇರ್ತದೆ. ಈ ಥರದವ್ರಿಗೆ ಆ ಪ್ರಕೃತಿ ದತ್ತವಾಗಿ ಆ ಪ್ರಕೃತಿಗೆ ಅವ್ರದ್ದು ಮೆನ್ಸಸ್ ಸೈಕಲ್ ಏರುಪೇರು ಆಯಿತು ಅಂತಂದಾಗ ಅವರು ಮಕ್ಕಳ ಮೇಲೆ ರೇಗಾಡೋದು, ಗಂಡಿನ ಮೇಲೆ ರೇಗಾಡೋದು, ಸಿಕ್ಕಿದ ಬಿಸಾಕೋದು, ಆಮೇಲೆ ಒಂದು ರೀತಿ ಜಿಕುಪ್ಸೆ, ಛೇ ನಾನು ಯಾಕೆ ಮದುವೆ ಆದೆ, ನನಗೆ ಈ ಥರ ಇದೆ ಅನ್ನೋದೊಂದು
ಕೆಲವರಿಗೆ ಗಂಡ ದೂರದಲ್ಲಿರ್ತಾನೆ, ಹೆಂಡತಿಲೆಲ್ಲೋ ಇರ್ತಾರೆ, ಗಂಡ ಇನ್ನೆಲ್ಲೋ ತುಂಬ ದೂರದ ಕೆಲಸ ಮಾಡ್ತಾರೆ, 6 ತಿಂಗಳಿಗೆ ವರ್ಷಕ್ಕೊಂದು ಸಲ ಬರ್ತಾರೆ, ಅವ್ರಿಗೆ ಗಂಡ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಅಂತ ತವಕ. ಆ ತವಕದಲ್ಲಿ ಅವ್ರಿಗೆ ಆಗಾಗ ಬೆಚ್ಚಿ ಬೀಳೋದು, ಮತ್ತು ವಿರಹ ವೇದನೆ ಅಂತಾರೆ ಅದಕ್ಕೆ, ವಿರಹ ವೇದನೆ. ಈ ಥರದಿಂದ ಅವರಿಗೆ ರಕ್ತದಲ್ಲಿ ಸ್ವಲ್ಪ ಇಂಪ್ಯೂರಿಟಿ, ಕಾಮದ ದಾಹ ಸರಿಯಾಗಿ ಸಮಯಕ್ಕೆ ತೀರಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರಿಗೇನಾಗ್ತದೆ, ರಕ್ತದಲ್ಲಿ ಇಂಪ್ಯೂರಿಟಿ ಶುರುವಾಗುತ್ತೆ, ಅಶುದ್ಧತೆ ಆಗುತ್ತೆ, ಆಗ ಉಷ್ಣ ಜಾಸ್ತಿ ಆಗುತ್ತೆ. ಉಷ್ಣ ಜಾಸ್ತಿ ಆದಾಗ ಅವ್ರಿಗೆ ಮುಖದಲ್ಲೆಲ್ಲ ಪಿಂಪಲ್ಸ್ ಜಾಸ್ತಿ ಬರ್ತದೆ. ಕಾಮದ ಆಸೆ ತೀರಿಸಿಲ್ಲ ಅಂತಂದರೆ ಸ್ಕಿನ್ ಡಿಸೀಸ್ ಬರ್ಬೋದು, ಮುಖದಲ್ಲಿ ಮೊಡವೆಗಳು ಬರ್ಬೋದು, ವಿಪರೀತ ಬೆವರ್ತಾರೆ, ಮತ್ತು ಅವ್ರಿಗೆ ಆಗಾಗ ಆಗಾಗ ಯಾರನ್ನ ನೋಡಿಕೊಂಡು ಏನು ಅವ್ರಿಗೆ ಅನ್ವಯಿಸೋದಿಲ್ಲ, ಕೆಲವು ಪದಗಳನ್ನು ಮಾತಾಡಿಬಿಡ್ತಾರೆ. ಓ ಸಾರಿ, ನಾನು ತಪ್ಪಾಗಂದ್ಬಿಟ್ಟೆ, ನಾನು ಬೈ ಮಿಸ್ಟೇಕ್ ಮಾತಾಡ್ಬಿಟ್ಟೆ, ಬೈ ಮಿಸ್ಟೇಕ್ ಮೆಸೇಜ್ ಕಳಿಸ್ಬಿಟ್ಟೆ, ಬೈ ಮಿಸ್ಟೇಕ್ ನಾನು ನಿಮಗೆ ಕಾಲ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಯಾಕೆಂದರೆ ಆ ವೇದನೆ, ವಿರಹ ವೇದನೆ ಸರಿಯಾಗಿ ತೃಪ್ತಿಯಾಗಿಲ್ಲ ಅಂದಾಗ ಯಾವ್ಯಾವುದೋ ರೀತಿಯಲ್ಲಿ ವಿವಿಧ ರೀತಿಗಳಲ್ಲಿ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಶುರುವಾಗಿಬಿಡ್ತಾರೆ. ಯಾವಾಗ ಕಾಮದ ಆಸೆ ಸರಿಯಾಗಿ ತೀರಿಸ್ಕೊಳ್ಳಿಲ್ಲ ಅಂದರೆ ಟಾಯ್ಲೆಟ್ಗೆ ಹೋಗೋದು ಕಷ್ಟ, ಮಲವಿಸರ್ಜನೆ ಆಗೋದಿಲ್ಲ ಕರೆಕ್ಟಾಗಿ, ನಿದ್ದೆ ಬರೋದಿಲ್ಲ, ಒತ್ತಾಡ್ತಾರೆ, ಈ ಕಡೆ ಮಲ್ಕೊಳ್ತಾರೆ, ಈ ಕಡೆ ಹೊರಳ್ತಾರೆ, ಈ ಆಮೇಲೆ ಎತ್ತು ಕೂತ್ಕೋತಾರೆ ಏನೇನೋ ಒಂದು. ಆಮೇಲೆ ತಣ್ಣೀರಲ್ಲಿ ಸಿಕ್ಕಾಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ, ಮನಸ್ಸಲ್ಲಿ ತುಂಬ ಚಂಚಲಗಳಿರ್ತದೆ, ಬಾಡಿಲೆಲ್ಲ ಒಂಥರ ಗಟ್ಟಿ, ಮೈ ಎಲ್ಲ ಒಂಥರ ಏನಾದ್ರು ಸಿಕ್ಕರೆ ಮೃದಾಕ್ಬಿಡೋಣ, ಚಚ್ಚಿಬಿಡೋಣ ಅನ್ನೋ ಒಂದೆಲ್ಲ ಇದು ಎಮೋಷನ್ಸ್, ಮೈಂಡಲ್ಲಿರೋ ಎಲ್ಲ ವಿಕೃತ ಭಾವನೆಗಳೆಲ್ಲ ಈ ಕಾಮದ ದಾಹ ತೀರಲಿಲ್ಲ ಅಂಥೇಳಿ ಈ ಥರದಲ್ಲಿ ಜ್ವರಗಳು ಬರ್ತದೆ. ನಾನು ಇದಕ್ಕೆ ಪರಿಹಾರ ಹೇಗೆ ಹೇಳಬೇಕು ಅಂತಂತಂದರೆ, ನದಿ, ಕಾಲುವೆ, ಸಮುದ್ರ ಅಥವಾ ಈ ವಾಟರ್ಫಾಲ್ಸ್ ಈ ಥರ ಜಾಗದಲ್ಲಿ ಒಂದು 10 ನಿಮಿಷ ವಾಕ್ ಮಾಡಬೇಕು, ಇಲ್ಲ ಧ್ಯಾನ ಮಾಡಬೇಕಿದೆ ಪರಿಹಾರ, ಇದಕ್ಕೆ ಔಷಧಿ ಇಲ್ಲ. ಕಾಮಜ್ವರ, ಕಾಮದ ಆಸೆ ಈಡೇರಿಲ್ಲ ಅಂದರೆ ಜ್ವರ ಬರುತ್ತೆ, ಅದಕ್ಕೇನು ಮಾಡಬೇಕು, ನದಿ ಸರೋವರ ತಟಗಳಲ್ಲಿ ಅಥವಾ ಝರಿ ನಾಲೆ ಹರಿಯೋ ಜಾಗದಲ್ಲಿ ವಾಟ್ರ್ಫಾಲ್ಸ್, ಜೋಗ್ ಫಾಲ್ಸ್ ಥರ ವಾಟ್ರ್ಫಾಲ್ಸ್ ಎಲ್ಲಿ ಬೀಳುತ್ತೋ ಅಲ್ಲಿ ಆ ಥರ ಜಾಗದಲ್ಲಿ ಆ ಶಬ್ದಗಳು ಜುಳು ಜುಳು ಅನ್ನೋ ಶಬ್ದ ನಾದ ಇದೆಯಲ್ಲ ಆ ಜಾಗದಲ್ಲಿ ಒಂದು 1/4 ಗಂಟೆ 1/4 ಗಂಟೆ ಚೆನ್ನಾಗಿ ವಾಕ್ ಮಾಡಬೇಕು, ಅಂಥ ಜಾಗದಲ್ಲಿ ಧ್ಯಾನ ಮಾಡಬೇಕು, ಅಂಥ ಜಾಗದಲ್ಲಿ ಕೂತ್ಕೊಂಡು ಏನಾದ್ರು ಒಂದು ಪುಸ್ತಕಗಳು ಓದೋದ್ರಿಂದ ಬಾಡಿಗೆ ಈ ದೋಷ ಕಮ್ಮಿ ಆಗ್ತಾ ಬರ್ತದೆ. ಇದು ಇದಕ್ಕೆ ನನಗೆ ತುಂಬ ನನಗೆ ಕಾಮ ಜಾಸ್ತಿ ಆಗಿದೆ, ಜ್ವರ ಬಂದಿದೆ ಅಂತಂದರೆ ಇದಕ್ಕೆ ಔಷಧಿ ಹೊರಡಲಿಲ್ಲ, ಶೋಕಜ್ವರ ಅಂತ ಹೇಳಿದೆ. ಈಗ ನಾನು ಕಾಮಜ್ವರ ಬಗ್ಗೆ ಮಾತಾಡಿದೆ. ಶೋಕಜ್ವರ ಅಂತಂದಾಗ ಶೋಕ ಅಂದ್ರೇನು, ಚಿಂತೆ, ನಾನು ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತ ಚಿಂತೆ, ಕೆಲವರಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅನ್ನೋದೊಂದು ಚಿಂತೆ, ನಾನು ಸರಿಯಾಗಿ ಓದಿ ಪಾಸ್ ಆಗಲಿಲ್ಲ ಅಂತ ಚಿಂತೆ, ನಂಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಯ್ತಲ್ಲ ಅಂತ ಚಿಂತೆ, ಮತ್ತು ನಂಗೆ ಎಂಗೇಜ್ಮೆಂಟ್ ಆಗಿತ್ತು ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅಂತ ಚಿಂತೆ, ಪ್ರಯಾಣ ಮಾಡೋಕ್ಕಾಗಲಿಲ್ಲ, ಫಾರಿನ್ಗೆ ಹೋಗೋಕ್ಕಾಗಲಿಲ್ಲ, ಯಾವುದೋ ಒಂದು ವಿಷಯನ ತಗೊಂಡು ಅದ್ರ ಬಗ್ಗೆ ಆಳವಾಗಿ ದಿನಕ್ಕೆ ಒಂದು 20-30 ನಿಮಿಷ ಚಿಂತೆ ಮಾಡಿಬಿಟ್ರೆ, ರಿಪೀಟೆಡ್ ಆಗಿ ಪದೇ ಪದೇ ಅದನ್ನೇ ಚಿಂತೆ ಮಾಡ್ತಿರೋದು, ಮತ್ತು ಹೇಳಿದ್ದನ್ನೇ ಹೇಳ್ತಾ ಇದ್ರು ಇನ್ನೊಬ್ಬರ ಹತ್ರ, ನೋಡಿ ನನ್ನ ಮದುವೆ ನಿಂತೋಯ್ತು, ನೋಡಿ ಇವರಿಂದ ನನ್ನ ಮದುವೆ ನಿಂತೋಯ್ತು, ಅವರಿಂದ ನನ್ನ ಮದುವೆ ನಿಂತೋಯ್ತು, ಇವರಿಂದ ನನಗೆ ಕೆಲಸ ಹೊಟ್ಟೋಯ್ತು, ಇವರಿಂದ ನನಗೆ ವ್ಯಾಪಾರ ನಷ್ಟ ಆಯಿತು, ಹೀಗೆ 10 ಸಲ 50 ಸಲ ಒಬ್ಬರ ಬಗ್ಗೆ ಚಿಂತೆ ಮಾತಾಡ್ತಿದ್ರು ಜೋರಾಗಿ ಬಾಯ್ಬಿಟ್ಟು, ಅಥವಾ ಯಾರ ಹತ್ರನೂ ಹೇಳ್ಕೊಳ್ದೆ ಮನಸ್ಸಲ್ಲೇ ನಮಗೆ ಪಾ ನಾವು ಚಿಂತೆನೇ ಮಾಡ್ತಿದ್ರೆ ಅದಕ್ಕೆ ಬರೋ ಅಂಥ ತಾಪ, ನೀವು ಎಷ್ಟು ಚಿಂತೆ ಮಾಡ್ತಿರೋ ರಕ್ತ ಬಿಸಿ ಆಗ್ತಾ ಇರ್ತದೆ. ಒಂದು ಸೀಕ್ರೆಟು, ವಾಗ್ಭಟ್ರು ಒಂದು ಕಡೆ ಹೇಳ್ತಾರೆ, ಆಯುರ್ವೇದದಲ್ಲಿ ಮಹಾನ್ ಪಂಡಿತ ಆದಂಥ ವಾಗ್ಭಟ್ರು ಯಾವ ವಿಷಯದ ಬಗ್ಗೆ ಪದೇ 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 ನೆಗೆಟಿವ್ ಆಗಿ ಕೆಟ್ಟದಾಗಿ ಬೇಜಾರಿಂದ ನಾವು ಚಿಂತನೆ ಮಾಡ್ತೀವೋ ರಕ್ತ ಬಿಸಿ ಆಗತ್ತಂತೆ. ಯಾವಾಗ ರಕ್ತ ಬಿಸಿ ಆಯಿತು, ಮೊದಲೇ ಬಾಡಿ ಬಿಸಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರಿ, ರಕ್ತ ನಮ್ಮಿಂದ ಬಾಟಲ್ ತೊಗೊಳಕ್ಕೆ ಮುಂಚೆ ಬಾಡಿ ಬಿಸಿ ಇರುತ್ತೆ, ರಕ್ತ ಬಾಟಲ್ಗೆ ಹೋಗ್ತಿದ್ದಂಗೆ ತಣ್ಣಗಾಗಿಬಿಡುತ್ತೆ ರಕ್ತ.
ಒಂದು ಬಾಟಲ್ ರಕ್ತ ತೊಗೊಂಡು 5 ನಿಮಿಷವರೆಗೂ ಬಾಡಿ ಆ ರಕ್ತ ಬಾಟ್ಲಲ್ಲಿ ಬಿಸಿಯಾಗಿರ್ತದೆ. ಹಾಗೇ ನಾವೇನು ಅದನ್ನ ಬೆಂಕಿ ಹಾಕಿ ಕಾಯಿಸ್ತಾ ಇಲ್ಲ ನಾವು ರಕ್ತನ ಬಿಸಿಯಾಗು ಅಂತೇಳಿ. ನಮ್ಮ ಕೆಟ್ಟ ಚಿಂತನೆಗಳೇ, ಕೆಟ್ಟ ಭಾವನೆಗಳೇ ರಕ್ತನ ತುಂಬ ವಿಪರೀತ ಬಿಸಿ ಮಾಡಿ ನಮ್ಮ ಎಲ್ಲ ಶರೀರಕ್ಕೂ ಅಂಗಾಂಗ ಕಳಿಸ್ಬಿಡ್ತು ಅಂತಂದರೆ ಏನಾಗುತ್ತಂದರೆ, ಯಾವ ಜಾಗದಲ್ಲಿ ಕ್ಲಾಟ್ ಆಯಿತು, ಯಾವ ಜಾಗದ ರಕ್ತ ತಡೆಯಿತು ನರಗಳಿಂದ ನಾಡಿಗಳಿಂದ, ಆ ಜಾಗದಲ್ಲಿ ಊತ ಶುರುವಾಗ್ಬಿಡುತ್ತೆ. ಮುಖ ದಪ್ಪಕ್ಕಾಗ್ಬೋದು, ಕಣ್ಣೆಲ್ಲ ಒಳಗೋಗ್ಬೋದು. ಕಣ್ಣಿಗೆ ಸರಿಯಾಗಿ ರಕ್ತ ಇರಲಿಲ್ಲ ಅಂದರೆ ಕಣ್ಣೆಲ್ಲ ಒಳಗೋಗುತ್ತೆ. ಸರಿಯಾಗಿ ನಾವು ಸದಾ ಚಿಂತೆ ಮಾಡ್ತಿದ್ರೆ ಕೂದೆಲ್ಲ ಉದುರೋಗುತ್ತೆ. ಇಲ್ಲೆಲ್ಲ ಕಪ್ಪು ಕಪ್ಪು ಕಾಣುತ್ತಿಲ್ಲಿ ಕೆಳಗಡೆ, ಇಲ್ಲೆಲ್ಲ ಕಪ್ಪು ಬರುತ್ತೆ ಈ ಜಾಗದಲ್ಲೆಲ್ಲ, ಅದಕ್ಕೆ ಬಂಗು ಅಂತಾರೆ. ಇನ್ನೊಂದು ಕೆನ್ನೆಲ್ಲ ಒಳಗೋಗ್ಬಿಡುತ್ತೆ. ಚಿಂತೆ, ಜ್ವರ, ಶೋಕ ಜ್ವರ, ನಾಲ್ಗೆಯಲ್ಲಿ ರುಚಿ ಹಿಡಿಸೋದಿಲ್ಲ, ನೀರು ಕುಡಿಬೇಕು ಅನಿಸುತ್ತೆ, ನೀರು ಕುಡಿತಾರೆ ಆದರೆ ಮನಸ್ಫೂರ್ತಿ ನೀರು ಕುಡಿಯಲ್ಲ, ಒಂದು ಸ್ವಲ್ಪ ನೀರು ಕುಡಿಬಿಟ್ಟು ಆಮೇಲೆ ಕುಡಿಯೋಣ ಅಂತಾರೆ. ಚಿಂತೆಗೆ ಸ್ವೀಟ್ ಯಾವುದು, ಖಾರ ಯಾವುದು, ಹುಳಿ ಯಾವುದು, ಉಪ್ಪು ಯಾವುದು, ಒಗರಿ ಯಾವುದು ಅಂತ ಗೊತ್ತೇ ಆಗಲ್ಲ ನಾಲ್ಗೆಗೆ. ಚಿಂತೆ ಮಾಡಿ ಮಾಡಿ ದಿನ ಇಷ್ಟಿಷ್ಟು ತಿಂತಿದ್ದವರು ಚಿಂತೆ ಮಾಡೋಕ್ಕೆ ಶುರು ಮಾಡಿ ಆಹಾರ ಒಳಗೆ ಕಮ್ಮಿ ಆಗುತ್ತೆ. ಯಾವಾಗ ಆಹಾರ ಆ ದೇಹಕ್ಕೆ ಆ ಹೈಟು ಆ ವೆಯ್ಟ್ಗೆ ಆಹಾರ ಕಮ್ಮಿ ಆಯಿತು ಅವಾಗೇನಾಗುತ್ತೆ, ಅವ್ರಿಗೆ ಹೊಟ್ಟೆ ಒಳಗೆಲ್ಲ ಗುಳ್ಳು ಗುಳ್ಳು ಅಂತ ಶಬ್ದ ಬರೋದು, ಬಗ್ಗರ ನೋವು, ಏನೋ ಎತ್ಕೊಳ್ಳೋಕೆ ಹೋದ್ರೆ ಅಲ್ಲೇ ಕ್ಯಾಚ್ ಮಸಲ್ ಕ್ಯಾಚ್ ಆಗಿಬಿಡ್ತದೆ, ಏನೋ ಮಾಡೋಕ್ಕೆ ಹೋದರೆ ಸುಸ್ತು ಜಾಸ್ತಿ, ಕಸ ಗುಡ್ಸೋಕೆ ಹೋದರೆ ಸುಸ್ತು, ಪಾತ್ರೆ ತೊಳಿಕ್ಕೆ ಹೋದರೆ ಸುಸ್ತು, ಬಟ್ಟೆ ಒಗೆಯೋಕ್ಕೆ ಹೋದರೆ ಸುಸ್ತಾಗೋದು, ಮೆಟ್ಲತ್ರ ಸುಸ್ತು, ಒಂದಷ್ಟು ದೂರ ಹೋದ ಸುಸ್ತು. ಹೀಗೆ ಚಿಂತೆ, ಮಗನ ಮದುವೆ ಆಗಿಲ್ಲ, ಮಗಳ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಿಲ್ಲ, ನಂಗೆ ಮಕ್ಕಳಾಗಿಲ್ಲ, ಯಾವುದೋ ಒಂದು ಸಬ್ಜೆಕ್ಟ ತಲೆಬಳಗೆ ಹಾಕ್ಕೊಂಡು ಸುಮಾರು ಒಂದು 20-25 ಸಲ ಒಂದು ದಿನಕ್ಕೆ ಹೇಳ್ತಾ ಬಂದರೆ ಅದೇನಾಗುತ್ತೆ, ದೊಡ್ಡ ವಿಚಿತ್ರವಾಗಿ ಎಲ್ಲ ರಕ್ತದಲ್ಲಿರ್ಕಂತೆ ಎಲ್ಲ ಕಣಕಣಗಳು, ಸೆಲ್ಸು, ಟಿಶ್ಯೂಸು, ಆರ್ಗನ್ಸು, ಈ ಮೂರು ಕೂಡ ನಂಗೆ ಮದುವೆ ಆಗಿಲ್ಲ ಮದುವೆ ಹೇಳ್ತಾ ಅದು ಬಡ್ಕೊಳ್ತಾ ಇರ್ತದೆ ಒಳಗಡೆ. ಅವಾಗೇನಾಗುತ್ತೆ, ಮುಖದ ಚರೆ ಸೌಂದರ್ಯ ಕಮ್ಮಿ ಆಗುತ್ತೆ, ವಾಯ್ಸಲ್ಲಿ ಬದಲಾವಣೆ ಆಗುತ್ತೆ, ನಿಧಾನಕ್ಕೆ ಬಿಳುಕುದು ಶುರುವಾಗುತ್ತೆ. ಹೀಗೆ ಶೋಕ ಜ್ವರ, ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಿ 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 ರಕ್ತವನ್ನು ಅಶುದ್ಧ ಮಾಡ್ಕೊಳ್ಳೋದು, ನರ ದೌರ್ಬಲ್ಯ, ಮತ್ತು ನಮ್ಮ ಉಸಿರಾಟಕ್ಕೂ ಕೂಡ ಚಿಂತೆ ತುಂಬ ಚೌಕಾಸಿ ಆಗುತ್ತೆ. ಉಸಿರಾಟಕ್ಕೂ ಕೂಡ ಅಷ್ಟು ಗಂಭೀರವಾಗಿ ಸುಗಮವಾಗಿ ಉಸಿರಾಡೋಕ್ಕಾಗಲ್ಲ. ಚಿಂತೆ ಮಾಡಿ ಮಾಡಿ ಬ್ರೈನಲ್ಲಿ ನ್ಯೂರಾನ್ಸ್ ಯಾವಾಗ ಇನ್ಯಾಕ್ಟಿವ್ ಆಗ್ತಾ ಬರ್ತಿದೆಯೋ, ಬ್ರೈನಲ್ಲಿ ಅಯೋನಿಕ್ ಕರೆಂಟು, ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಘರ್ಷಣೆ ಆದಾಗ ಬರುವಂಥ ಎನರ್ಜಿ, ಆ ಅಯೋನಿಕ್ ಕರೆಂಟು ಅಷ್ಟು ಫಾಸ್ಟಾಗಿ ಬರೋದಿಲ್ಲ. ಚಿಂತೆ ಮಾಡಿ ಎಲ್ಲ ಸ್ಲೋ ಆಗಿಬಿಟ್ಟಿರ್ತದೆ. ಅದರಿಂದ ಸೋಮಾರಿತನ, ಆಲಸ್ಯ, ಅಸಡ್ಡೆ, ಎಲ್ಲರ ಮೇಲೆ ಜಿಗುಪ್ಸೆ, ಬಟ್ಟೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ, ತಲೆ ಬಾಚ್ಕೊಳಕ್ಕೆ ಇಷ್ಟ ಇಲ್ಲ, ಅಲಂಕಾರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಯಾವುದೂ ಇಲ್ಲ, ಹೋಗಿ ಬಂತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಹೀಗೆ ಈ ಶೋಕ ಜ್ವರ ಭಾಳ ಮನುಷ್ಯನ ಚಿಂತೆ ಚಿತೆಗೇರಿಸ್ತು ಅಂತ ಹೇಳ್ತಾರೆ. ಆ ಒಂದು ವಿಷಯದಲ್ಲಿ ಚಿಂತನೆ ಮಾಡೋದು ಮತ್ತೆ ಜ್ವರ ಬರುತ್ತೆ, ಮತ್ತೆ ಬರೋದಿಲ್ಲ. ಯಾವುದೋ ಒಂದು ಟಾಪಿಕ್, ಮನೆಯಲ್ಲಿ ಗಂಡ ಬಿಟ್ಟು ಹೊಟ್ಟೋದ, ಮಗ ಬಿಟ್ಟು ಹೋದ, ಮಗ ಬಿಟ್ಟು ಹೋಗ್ಲಿ, 5 ತಿಂಗಳಾಯಿತು ಬಂದಿಲ್ಲ, ಮಗನ ಚಿಂತೆ ಮಾಡಿದಾಗ ಮೈಯೆಲ್ಲ ಟೆಂಪ್ರೇಚರ್ ಬಂದುಬಿಡ್ತು, ಜ್ವರ ಶುರುವಾಗ್ಬಿಡುತ್ತೆ. ಮಗಳ ಬಗ್ಗೆ ಚಿಂತನೆ ಮಾಡಿದರೆ ಜ್ವರ ಬಂದುಬಿಡುತ್ತೆ. ಅವ್ರು ಯಾವ ಸಬ್ಜೆಕ್ಟ್ ಬಗ್ಗೆ ಚಿಂತನೆ ಮಾಡ್ತಾರೋ ಆ ಚಿಂತನೆ ಅನುಗುಣವಾಗಿ ಬಾಡಿನಲ್ಲಿ ಶರೀರದಲ್ಲಿ ಜ್ವರ ಬಂದುಬಿಡುತ್ತೆ. ಆದ್ದರಿಂದ ಶೋಕ ಜ್ವರ ಇದು ಆಗಂತಕ ಜ್ವರ, ಇದಕ್ಕೆ ಔಷಧಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ನನಗೆ ಜ್ವರ ಬಂದಿದೆ, ಮನಸ್ಸು ಚಿಂತೆ ಬಿಡು, ಚಿಂತೆ ಬಿಡಿ, ಮರ್ತು ಬಿಡಿ, ಎಲ್ಲ ಆರಾಮಾಗಿರಿ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಮಾಡಿ ಮಾಡಿ ಅವ್ರು ಜ್ವರ ಕಮ್ಮಿ ಮಾಡಬೇಕು. ಅವ್ರು ಪದೇ ಪದೇ ಚಿಂತೆ ಮಾಡ್ತಿದ್ರು ಅಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಕೊಟ್ಟು ಮಲಗಿಸ್ಬೇಕಾಗತ್ತೆ. ಈ ಶೋಕ ಜ್ವರಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಹುಚ್ಚಿಡಿದು ಬಿಡುತ್ತೆ. ಮಗನ ಮದುವೆ ಆಗಿಲ್ಲ ಅಂತ ಹುಚ್ಚು, ಪದೇ ಪದೇ ಮನೆ ಕೂತಿದ್ರೆ ಒಬ್ರಿಗೊಬ್ಬರೇ ಮಾತಾಡ್ಕೊಳ್ತಾರೆ, ಮನೇಲಿ ಯಾರು ಇಲ್ಲ ಅಂದರೆ ಅವರೊಬ್ಬರೇ ಮಾತಾಡ್ತಿರ್ತಾರೆ ಕಸ ಗುಡಿಸುವಾಗ ಪಾತ್ರೆ ತೊಳೆಯುವಾಗ. ಹೀಗಾಗಿ ಅವ್ರಿಗೆ ಮಾತಾಡಿ ಮಾತಾಡಿ ಚಿಂತೆ ಮಾಡಿ 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 ಮೈಂಡು ಮತ್ತು ಬಾಡಿ, ಮನಸ್ಸು ಮತ್ತು ದೇಹ ಎರಡೂ ತುಂಬ ಭಾರ ಅನಿಸುತ್ತೆ ಅವ್ರಿಗೆ. ನಾನು ಬದುಕಿರೋದೇ ವೇಸ್ಟ್ ಅನಿಸ್ಬಿಡ್ತದೆ, ನಾನು ಯಾಕಾದ್ರು ಬದುಕಿದ್ದೀನಪ್ಪ ಅಂತ ಅನಿಸ್ಬಿಡುತ್ತೆ. ಅದರಿಂದ ಶೋಕ ಜ್ವರ ಅನ್ನೋದು ಇದು ಒಂದು ಮಾನಸಿಕ ಕಾಯಿಲೆ, ಮಾನಸಿಕವಾಗಿ ಬರುವಂಥದ್ದು. ಅದಕ್ಕೆ ಸೈಕಾಲಜಿ, ಡಿಪ್ಲೊಮೆಸಿ ಇವನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಈ ನ್ಯೂರೋ ಸೈನ್ಸ್ ಪ್ರಕಾರ ಶೋಕ ಜ್ವರಕ್ಕೆ ಕೌನ್ಸಿಲಿಂಗ್ ಮಾಡಬೇಕೇ ವಿನಃ ಔಷಧಿ ಇಲ್ಲ. ಅದಕ್ಕೇನು ಮಾಡಬೇಕು, ನನ್ನ ಕಡೆಯಿಂದ ಚಿಂತೆ ಮಾಡೋದನ್ನು ಬಿಡಬೇಕು. ಚಿಂತೆ ಮಾಡೋದ್ರಿಂದ ಯಾವುದೂ ವರ್ಕೌಟ್ ಆಗಲ್ಲ,
ಚಿಂತೆ ಮಾಡಿಬಿಟ್ರೆ ಅದು ಹಾಗೇ ಇರ್ತದೆ. ಮದುವೆ ಆಗಿಲ್ಲ, ಮದುವೆನೇ ಆಗೋದಿಲ್ಲ. ಮದುವೆ ಆಗಿಲ್ವಾ, ಭಗವಂತ ನನ್ನ ಮಗನಿಗೋ ಅಥವಾ ಮಗಳಿಗೋ ಮದುವೆ ಮಾಡಿಸು, ನಾನು ಅಜ್ಜಿ ಆಗಬೇಕು, ತಾತ ಆಗಬೇಕು, ಈ ಥರ ಭಾವನೆಗಳಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಬಂದರೆ ಭಾಳ ಅನುಕೂಲ. ಅದಕ್ಕೇನು ಮಾಡಬೇಕು, ಇದಕ್ಕೆ ಔಷಧಿ ಏನಂದರೆ ಒಳ್ಳೆ ಪುಸ್ತಕ ಓದೋದು, ಮ್ಯೂಸಿಕ್ ಕೇಳೋದು, ಸತ್ಸಂಗದಲ್ಲಿ ಭಾಗವಹಿಸೋದು, ಒಳ್ಳೆ ಪಾರ್ಕ್ ಹತ್ರ ಅವ್ರ ಜೊತೆ ಓಡಾಡೋದು, ನೇಚರ್ ಪ್ರಕೃತಿಯಲ್ಲಿ ಓಡಾಡೋದು, ಸ್ಥಳ ಬದಲಾವಣೆ, ಅವ್ರ ಮನೆಯಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋದು, ಭಜನ್ಸ್ ಮಾಡೋದು, ಹಾಡು ಹೇಳೋದು, ಹಾಡನ್ನು ಕೇಳೋದು, ಮ್ಯೂಸಿಕ್ ಕೇಳೋದು, ಈ ಥರ ಮಾಡ್ತಾ ಮಾಡ್ತಾ ಈ ಶೋಕ ಜ್ವರನ ಕಮ್ಮಿ ಮಾಡ್ಬೋದು. ಈ ಕಾಮಜ್ವರ, ಕಾಮಜ್ವರಕ್ಕೆ ಪರಿಹಾರ ಇಲ್ಲ ಮದುವೆ ಮಾಡ್ಕೋಬೇಕು. ಮದುವೆ ಆಗೋವರೆಗೂ ನಮಗೆ ಜ್ವರ ತಪ್ಪಿದ್ದಲ್ಲ ಅನ್ನೋದಾದರೆ ಈ ಒಂದು ಲೋಟ ನೀರಿಗೆ ಒಂದು 5-10 ತುಳಸಿ ದಳ ಹಾಕ್ಬಿಟ್ಟು ಅದಕ್ಕೊಂದು ಜ್ವರ, ಕಾಮದಿಂದ ಉತ್ಪತ್ತಿಯಾದಂಥ ಕಾಮದ ಆಸೆ ಈಡೇರಿಸಕ್ಕೆ ಆಗದೇ ಇರೋದ್ರಿಂದ ಬಂದ ಜ್ವರಕ್ಕೆ, ಕಾಮದ ಜ್ವರಕ್ಕೆ ತುಳಸಿ ಜಲ, ಅದೊಂದು ಲೋಟ, ಒಂದು 5-6 ಎಲೆ ತುಳಸಿ ದಳನ ಒಳಗಾಕ್ಬಿಟ್ಟು ಓಂ ರತಿಮನ್ಮಥಾಯ ನಮಃ, ಓಂ ರತಿಮನ್ಮಥಾಯ ನಮಃ, ಓಂ ರತಿಮನ್ಮಥಾಯ ನಮಃ, ಓಂ ರತಿಮನ್ಮಥಾಯ ನಮಃ ಅಂಥೇಳಿ ಈ ಜಲನ ಒಂದು 1/2 ಗಂಟೆ ಜಪಿಸ್ಬಿಟ್ಟು ಅಭಿಮಂತ್ರಿಸಿ ಅದನ್ನು ತುಳಸಿ ಸಮೇತ ಅಗಿದು ನೀರನ್ನು ಕುಡಿದ್ರೆ ಕಾಮಜ್ವರ ಕಮ್ಮಿ ಆಗುತ್ತೆ. ಕಾಮದಿಂದ ಬಂದಂಥ, ಕಾಮದ ಹಸಿವು, ಕಾಮದ ದಾಹ, ಕಾಮದ ತುಷೆಯಿಂದ ಬಂದಂಥ ಜ್ವರವನ್ನು ನಿವಾರಣೆ ಮಾಡ್ಬೋದು ಅಂತ ಇದು ಮಂತ್ರ ತಂತ್ರ ಆಯಿತು. ಈ ಶೋಕಜ್ವರಕ್ಕೆ ಪರಿಹಾರ, ಶೋಕಜ್ವರಕ್ಕೆ ಚಿಂತೆಯನ್ನು ಬಿಟ್ಟರೆ ಜ್ವರ ಹೋಗುತ್ತೆ. ಚಿಂತೆ ಮಾಡೋದು ಬಿಡಲಿಲ್ಲ ಅಂದರೆ ಲೈಫ್ ಲಾಂಗ್ ಜ್ವರದಲ್ಲೇ ಇರ್ತಾರೆ, ಮತ್ತು ದೇಹದ ಖುಷಿ ಇದೆ, ಬಾಡಿ ವೇಟು, ತೂಕ ಕಮ್ಮಿ ಆಗ್ತಾ ಬರುತ್ತೆ, ಹೆಂಗಾಗಿದ್ದರೂ ತುಂಬ ವಯಸ್ಸಾದ ಥರ ಕಾಣ್ತಾರೆ. ಚಿಂತೆ ಮಾಡಿ 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 ಲುಕ್ಕೆ ಆ ಮುಖದಲ್ಲಿ ಕಳೆನೇ ಹೊಟ್ಟೋಗುತ್ತೆ. ಅದಕ್ಕೆ ಒಂದು ಇಡೀ ಗರ್ಕೆ ತಗೋಬೇಕು. ಇದು ಒಂದು ಆಗುಂತಕ ಜ್ವರ, ಕಾಮಜ್ವರ ಮತ್ತು ಶೋಕಜ್ವರ, ಇದು ಆಗುಂತಕ ಜ್ವರಗಳ ಇದು ಒಂದು ಜ್ವರ. ಒಂದು ಇಡೀ ಗರ್ಕೆ ತೊಗೊಂಬಿಟ್ಟು ಓಂ ಚಿಂತಾಮಣಿ ಗಣಪತಯೇ ನಮಃ, ಓಂ ಚಿಂತಾಮಣಿ ಗಣಪತಯೇ ನಮಃ, ಓಂ ಚಿಂತಾಮಣಿ ಗಣಪತಯೇ ನಮಃ, ಓಂ ಚಿಂತಾಮಣಿ ಗಣಪತಯೇ ನಮಃ, ಓಂ ಚಿಂತಾಮಣಿ ಗಣಪತಯೇ ನಮಃ ಅನ್ನೋ ಮಂತ್ರ ಹೇಳಿ ಆ ಮಂತ್ರವನ್ನು ಹೇಳಿದಂಥ ಗರಿಕೆಯನ್ನು ತಗೊಂಡು ಗಣಪತಿ ಫೋಟೋ ಅಥವಾ ವಿಗ್ರಹದಲ್ಲ ಹಾಕ್ಬೇಕು. ಇಲ್ಲಿ ಯಾವುದೋ ಗಣಪತಿ ದೇವಸ್ಥಾನಕ್ಕೆ ನಿಮಗೆ ಸುಖ ಸಿಗೋವರೆಗೂ ಈ ಮಂತ್ರ ಜಪ ಮಾಡ್ತಿರ್ಬೇಕು. ಚಿಂತೆ ಹೋಗಿ ಸುಖ ಆನಂದ ಸಿಗೋವರೆಗೂ, ಆದರೆ ನಿಮ್ಮ ಚಿಂತೆಲಿರೋ ವಿಘ್ನವನ್ನು ಕೆಲಸಕ್ಕೆ ಬಾರದ ವಿಷಯದಲ್ಲಿ ಚಿಂತನೆ ಮಾಡಿ ರೋಗ ಬರೆಸ್ಕೊಳ್ಳೋ ಬದಲು ಚಿಂತಾಮಣಿ ಗಣಪತಿ ಜಪ ಮಾಡೋದ್ರಿಂದ ಅದಕ್ಕೊಂದು ಏನೋ ಒಂದು ಪರಿಹಾರ ಕೊಡ್ತಾರೆ. ಚಿಂತಾಮಣಿ ಗಣಪತಿ ಇದೊಂದು ಗಣಪತಿ ಹೆಸರು, 108 ಗಣಪತಿಯಲ್ಲಿ ಚಿಂತಾಮಣಿ ಗಣಪತಿ ಒಂದು ಗಣಪತಿ. ಇದಕ್ಕೊಂದು ದೊಡ್ಡ ಮಾಲಮಂತ್ರ ಎಲ್ಲ ಇವೆ ಕೆಲವು ಮಂತ್ರ, ಇದು ಲಘು ಮಂತ್ರ. ಇದಿಷ್ಟು ಹೇಳಿಬಿಟ್ಟು ನಿಮಗೆ ಯಾವಾಗ ಚಿಂತೆ ಜ್ವರ ಬಿಡ್ತು, ಚಿಂತೆ ಮಾಡಿ ಮಾಡಿ ಜ್ವರ ಬಂತಲ್ಲ, ಆ ಜ್ವರ ಕಮ್ಮಿ ಆಗಬೇಕು ಅಂದರೆ ಒಂದಿಡೀ ಗರ್ಕೆನ ಮಲ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಏನೋ ಜಪ ಮಾಡಿ 1/2 ಗಂಟೆ ಆದಮೇಲೆ ಆ ಗರ್ಕೆ ತೊಗೊಂಡು ಗಣಪತಿ ಫೋಟೋ ವಿಗ್ರಹ ಅಥವಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟ ಅಂದರೆ ಗಣಪತಿಗೆ ಆ ಜ್ವರ ಹೋಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ತಂತ್ರ ಮಂತ್ರ ಈ ಕಾಮಜ್ವರಕ್ಕೆ ಮತ್ತು ಈ ಶೋಕಜ್ವರಕ್ಕೆ, ಇದಿಷ್ಟು ಒಂದು ಪರಿಹಾರ ಇದೆಯೋ ಇದು ಆಗಂತಕ ಜ್ವರಗಳಲ್ಲಿ ಇದು ಒಂದು. ಎಷ್ಟೋ ಜನಕ್ಕೆ ವರ್ಷ ಪೂರ್ತಿ ಜ್ವರ ಬರುತ್ತೆ, 3 ತಿಂಗಳು ಜ್ವರದಲ್ಲಿ ನರಳ್ತಾರೆ, ಕೆಲವರು ಒಂದು 6 ತಿಂಗಳು ನರಳ್ತಾರೆ ಜ್ವರದಲ್ಲಿ. ಇವೆಲ್ಲ ಈ ಆಗಂತಕ ಜ್ವರದಲ್ಲಿ ಬರುವಂಥ ಒಂದು ವಿಶೇಷತೆ, ಈ ಕಾಮ ಮತ್ತು ಶೋಕ ಜ್ವರದಿಂದ ಬರುವಂಥದ್ದು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು ಏನಂದರೆ, ಮಾರ್ಚ್ 29, 30, 31 ಮೂರು ದಿವಸ, ಮಾರ್ಚ್ ಅಂದರೆ ಈ ವರ್ಷ ಮಾರ್ಚಿನಲ್ಲಿ ನಾನು ಮರ್ಮ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಮರ್ಮ ಅಂತಂದರೆ ಎಂಥ ಕಾಯಿಲೆಗಳನ್ನು ಕೂಡ ಔಷಧಿ ಇಂಜೆಕ್ಷನು ಟಾನಿಕ್ ಇಲ್ದೇ ಎಲ್ಲ ಕಾಯಿಲೆಗಳನ್ನು ಸ್ವತಃ ಮರ್ಮ ವಿದ್ಯೆಯಿಂದ ಅದನ್ನು ಕ್ಯೂರ್ ಮಾಡೋದು ಹೇಗೆ ಅಂತ. ಔಷಧಿ ತೊಗೊಳೋದು ಕಾಯಿಲೆ ಮೇಲ್ಮುಖಕ್ಕೆ ಕೊಡ್ತಾರೆ ಅಷ್ಟೇ, ಮೇಲ್ಭಾಗಕ್ಕೆ ಔಷಧಿ ಕೊಟ್ಟು ಕ್ಯೂರ್ ಮಾಡ್ತಾರೆ. ಮರ್ಮ ವಿದ್ಯೆ ರೂಟು ಬುಡನೇ ಕ್ಲೀನ್ ಮಾಡ್ಬೋದು ಯಾಕೆ ಬಂತು ಅಂತ. ಈ ಜ್ವರಗಳು, ವಾತ ಪಿತ್ತ ಕಫ ಜ್ವರಗಳು, ಕ್ಯಾನ್ಸರ್ ಇರ್ಬೋದು, ಪಿಟ್ಸ್ ಇರ್ಬೋದು, ಲಕ್ವಾ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಬಿ ಪಿ, ಗ್ಯಾಸ್ಟ್ರೈಟಿಕ್ಸು, ಏನು ಕಾಯಿಲೆ ಹೇಳಿ ಅದನ್ನು ಔಷಧಿಯಿಂದ ಕ್ಯೂರ್ ಮಾಡುವಂಥ ಒಂದು ವಿದ್ಯೆ ಮರ್ಮ ವಿದ್ಯೆ. ಇದು ಲಕ್ಷಾಂತರ ವರ್ಷದಿಂದ ಋಷಿಮುನಿಗಳು ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಬಂದಂಥ ಒಂದು ವಿಶೇಷವಾದಂಥ ವಿದ್ಯೆ. ಈ ವಿದ್ಯೆಯನ್ನು ನಾನು ಮಾರ್ಚ್ 29, 30, 31 ಈ 3 ದಿವಸ ರೆಸಿಡೆನ್ಷಿಯಲ್ ಆಗಿ ನನ್ನ ಜೊತೆಲೇ ಇದ್ದು 3 ದಿವಸ ಈ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ.
ಈ ಮೂರು ದಿನದ ಕೋರ್ಸಲ್ಲಿ ಮರ್ಮ ಅಂದೇನು, ಎಲ್ಲಿ ನಮ್ಮ ಶರೀರದಲ್ಲಿ 108 ಮರ್ಮಗಳಿವೆ, ಆ ಮರ್ಮಗಳಿಂದ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ರೀತಿ ನಾವು ಆ ಮರ್ಮನ ಕಂಡುಹಿಡಿದು ಕ್ಯೂರ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಈ ವರ್ಕ್ಶಾಪಿಗೆ ಬಂದರೆ ಲಯಯೋಗ ಅಂತೇಳಿ, ಲಯಯೋಗ ಅಂತಂದರೆ ನಮ್ಮ ಪೂರ್ವಜನ್ಮದ ಎಲ್ಲ ಶಾಪ ಪಾಪಗಳನ್ನು ಲಯ ಅಂದರೆ ನಾಶ ಮಾಡೋದು ಅಂತೇಳಿ. ಇದೊಂದು ಹಠಯೋಗದಲ್ಲಿ ಇದೊಂದು ವಿದ್ಯೆ ಲಯಯೋಗ ಅಂತೇಳಿ. ಆ ಲಯಯೋಗವನ್ನು ನಾನು ಇದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಮರ್ಮ ಕ್ಲಾಸ್ಗೆ ಬರ್ತಾರೋ ಅವ್ರಿಗೆ ಲಯವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಈ ಲಯವಿದ್ಯೆಯನ್ನು ಮತ್ತು ಈ ಮರ್ಮವಿದ್ಯೆಯನ್ನು ಕಲಿಬೇಕು ಅನ್ನೋರಿದ್ದರೆ 3 ದಿವಸ ನನ್ನ ಜೊತೆಲೇ ಇದ್ದು ಈ ವಿದ್ಯೆ ಎಲ್ಲ ಥರ ಯಾವ ಕಾಯಿಲೆ ಹೇಳಿ ಔಷಧಿ ಗುಣ ಮಾಡ್ಬೋದು. ಎಷ್ಟು ದುಡ್ಡು ಉಳಿಯುತ್ತೆ, ಔಷಧಿ ತೊಗೊಂಡು ಎಷ್ಟೋ ಜನ ಗುಣನೇ ಆಗಿಲ್ಲ. ಆ ರೂಟ್ ಕಾಸ್ಲಲ್ಲೇ ನಾವು ಇದನ್ನು ಹೆಂಗೆ ಕ್ಲೀನ್ ಮಾಡೋದು, ಕ್ಯೂರ್ ಮಾಡೋದು ಅನ್ನೋದನ್ನು ನಾನು ಈ 3 ದಿನದ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀನಿ. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmishrinivas.in ಅಂತೇಳಿ ಈ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡೋವಂಥದ್ದು. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ 29, 30, 31 ದಿವಸ 3 ಡೇಸ್ ನಮ್ಮ ಜೊತೆ ಒಂದು ಒಳ್ಳೆ ದಿವ್ಯ ಕ್ಷೇತ್ರದಲ್ಲಿ ಇದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, ಒಂದು ಪವಿತ್ರವಾದಂಥ ದೈವ ಸಾನ್ನಿಧ್ಯದಲ್ಲಿ. ಆಸಕ್ತಿ ಇರೋರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಈ ಒಂದು ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅವ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟಿದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತೀನಿ, 29, 30, 31 3 ದಿವಸ ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ, ನಿಮ್ಮನ್ನು ನೀವೇ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು, ನಿಮ್ಮ ಮನೆ ಮಂದಿಯವ್ರಿಗೆಲ್ಲ ಯಾವ ರೀತಿ ಕ್ಯೂರ್ ಮಾಡ್ಬೋದು, ಮರ್ಮವಿದ್ಯೆ ಔಷಧಿ ಇಂಜೆಕ್ಷನ್ ಟಾನಿಕ್ ಇಲ್ದೇ ಹಾಸ್ಪಿಟ್ಲಿಗೆ ಹೋಗ್ದೇನೆ, ಹಿಂದೆ 1000 ವರ್ಷದ ಯಾವ ರೀತಿ ಅದನ್ನು ಕ್ಯೂರ್ ಮಾಡ್ತೀರಿ ಅಂಥ ಕಾಯಿಲೆಗಳನ್ನ ಅನ್ನೋದನ್ನು ಕಲ್ತ್ಕೋಬೇಕು ಅಂತಂದರೆ lakshmishrinivas.workshop.registration ಅಂತ ಸ್ಕ್ರೀನ್ ಮೇಲೆ ತೋರಿಸೋದಕ್ಕೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.